ಕಳೆದ ಒಂದು ವಾರದಿಂದ ಎಲ್ಲೆಲ್ಲೂ ಸ್ಯಾಂಡಲ್ವುಡ್ ನ ಯುವರಾಜ ನಿಖಿಲ್ ಕುಮಾರಸ್ವಾಮಿಯ ಮದುವೆಯದ್ದೇ ಗುಲ್ಲು. ಅದರಲ್ಲೂ ಶೃಂಗೇರಿ ಶಾರದಾಂಬೆ ಸನ್ನಿಧಿಗೆ ನಿಖಿಲ್ ಕುಮಾರ್ ಮತ್ತು ರಚಿತಾರಾಮ್ ಭೇಟಿ ಕೊಟ್ಟ ಮೇಲೆ, ನಿಖಿಲ್ ಬರ್ತ್ಡೇಗೆ ರಚಿತಾರಾಮ್ ವಿಶ್ ಮಾಡಿದ ಮೇಲೆ, ಗಾಂಧಿನಗರದಲ್ಲಿ ಇಬ್ಬರ ಬಗ್ಗೆ ಸಮಥಿಂಗ್ ಸಮಥಿಂಗ್ ಮಾತುಗಳೇ ಹೆಚ್ಚಾಗಿ ಕೇಳಿಬಂತು. ಇದನ್ನೆಲ್ಲ ಗಮನಿಸಿದ ರಚಿತಾರಾಮ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಎಲ್ಲ ವದಂತಿಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸದ್ಯಕ್ಕೆ ಮದುವೆ ಆಗ್ತಾ ಇಲ್ಲ ಅನ್ನೋದನ್ನ ರಚಿತಾರಾಮ್ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈಗ ತಮ್ಮ ಮದುವೆ ಬಗ್ಗೆ ನಿಖಿಲ್ ಕುಮಾರ್ ಮಾತನಾಡಿದ್ದಾರೆ. ತಾವು ಮದುವೆ ಆಗ್ತಾ ಇರೋ ಹುಡುಗಿ ಯಾರು ಅನ್ನೋದನ್ನ ಶೀಘ್ರದಲ್ಲಿ ಹೇಳ್ತೀನಿ ಅನ್ನೋ ಮೂಲಕ ನಿಖಿಲ್ ಕುಮಾರಸ್ವಾಮಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ನನ್ನ ಮದುವೆ ಬಗ್ಗೆ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ, ಅಲ್ಲಿ ತನಕ ಆತುರ ಬೇಡ. ನನ್ನ ಮದುವೆ ಬಗ್ಗೆ ಈಗ ಕೇಳಿ ಬರ್ತಾ ಇರೋ ಗಾಸಿಪ್ ಸುಳ್ಳು. ಒಂದು ವರ್ಷದಿಂದ ಮನೆಯಲ್ಲಿ ನನಗೆ ಹುಡುಗಿ ಹುಡುಕ್ತಿದ್ದಾರೆ, ಸದ್ಯದಲ್ಲೇ ಅದು ಫೈನಲ್ ಆಗಲಿದೆ ಅಂತ ಸಂದರ್ಶನವೊಂದರಲ್ಲಿ ನಿಖಿಲ್ ಹೇಳಿದ್ದಾರೆ. ನಾನು ಮದುವೆ ಆಗೋ ಹುಡುಗಿ ಯಾರು ಅಂತ ಶೀಘ್ರದಲ್ಲೇ ಹೇಳ್ತೀನಿ. ನಾನು ಮದುವೆಯಾಗೋ ಹುಡುಗಿಗೂ ಚಿತ್ರರಂಗಕ್ಕೂ ಸಂಬಂಧ ಇಲ್ಲ, ಆಕೆ ತುಂಬಾ ಸಿಂಪಲ್, ನಮ್ಮ ಸಂಸ್ಕೃತಿ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಅಂತ ನಿಖಿಲ್ ಹೇಳಿದ್ರು. ನನ್ನ ಮದುವೆ ಬಗ್ಗೆ ಅಪ್ಪ ಅಮ್ಮ ಡಿಸೈಡ್ ಮಾಡ್ತಾರೆ, ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳೋ ಮೂಲಕ ಎಲ್ಲಾ ಗಾಸಿಪ್ಗಳಿಗೂ ನಟ ನಿಖಿಲ್ ಕುಮಾರ್ ಸ್ಪಷ್ಟನೆ ಕೊಟ್ರು.